ನಮ್ಮ ಮಾಜಿ ಶಾಸಕ ಸುರೇಶ್ ಗೌಡರ ಜೊತೆ ಜೊತೆಯಲ್ಲಿದ್ದಾರೆ. ಕೇಳೋಣ ಬನ್ನಿ ಸರ್, ಇವತ್ತು ಸರ್ ಮೂಡ ಹಗರಣ ಇಟ್ಕೊಂಡು ಇವತ್ತೇನು ಹೋರಾಟ ಮಾಡ್ತಿದ್ದೀರಿ, ಮತ್ತೆ ಸಿ ಎಸ್ ಟಿ ಮೀಸಲಾತಿಲಿ ಏನು ಅನ್ಯಾಯ ಆಗಿದೆ ಇದ್ರ ಬಗ್ಗೆ ಎಲ್ಲ ಹೋರಾಟ ಮಾಡಿದ್ದೀವಿ, ಏನ್ ಹೇಳಕ್ ಬಯಸ್ತೀರಾ ಸರ್? ನಾವು ಮೂಡ ಹಗರಣ ಒಂದೇ ಅಲ್ಲ, ವಾಲ್ಮೀಕಿ ಹಗರಣ, ಮೂಡ ಹಗರಣ, ಇವತ್ತೇನು ಹಾಲಿನ ದರವನ್ನ ಬೆಂಬಲ ಬೆಲೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ರೈತರಿಗೆ ಕೊಡದಿರೋದಕ್ಕೆ, ಜೊತೆಗೆ ಕಳೆದ ಒಂದು ವರ್ಷದಿಂದ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಮೋಸದ ವಿರುದ್ಧವಾಗಿ ವಿದ್ಯುಚ್ಛಕ್ತಿ ಹೆಸರೇಳ್ಕೊಂಡು ಅಧಿಕಾರಕ್ಕೆ ಬಂದು ವಿದ್ಯುಚ್ಛಕ್ತಿನ ಕೊಡದೇ ಇರೋದಂಥದ್ದು ಹಲವಾರು ವಿಷಯಗಳನ್ನ ಎತ್ಕೊಂಡು ಈ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಆದರೆ ಮಾನ ಮುಖ್ಯಮಂತ್ರಿಗಳೇ ಸಹ ಸ್ವತಃ ಇದರ ಅಪರಾಧಿ ಆಗಿರೋದ್ರಿಂದ ನಾವು ಮೈಸೂರು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸರ್, ಬಿಜೆಪಿ ಅಂದ್ರೆ ಭ್ರಷ್ಟಾಚಾರ 40% ಅಂತ ಹೇಳ್ತಿದ್ರು, ಅಂತ ಸರ್ಕಾರವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು ಹಾಸ್ಯಾಸ್ಪದ ಅಂತಾರೆ. ಇವರು 40% ಬಿಜೆಪಿ ತೆಗೆದುಕೊಂಡು ಅಂತಕ್ಕಂತ ಎಲ್ಲ ಅಪಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದ್ರಲ್ವಾ, ಇವರು ಯಾರು ತಡೆದಿರೋರು ತನಿಖೆ ಮಾಡೋದನ್ನ? ಯಾಕೆ ತನಿಖೆ ಮಾಡ್ತಾ ಇಲ್ಲ? ಸ್ವಚ್ಛ ಮಾಡಿ, ದಳದವರಾಗ್ಲಿ, ಬಿಜೆಪಿ ಆಗಲಿ, ಕಾಂಗ್ರೆಸ್ನವ್ರು ಎಲ್ಲರೂ ಸ್ವಚ್ಛ ಮಾಡಿ, ಯಾರ್ಯಾರು ಏನೇನು ಭ್ರಷ್ಟಾಚಾರ ಎಲ್ಲ ತೆಗೆದಿಟ್ಟು ಎಲ್ಲರೂ ಜೈಲಿಗೆ ಕಳಿಸಿ. ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ಅದನ್ನು ಬಿಟ್ಟುಬಿಟ್ಟು ನಿಮ್ದು ಯಾವ್ದಾದ್ರು ಹಗರಣಗಳನ್ನ ಭಯ ಹೇಳಿದ್ರೆ ನೀವು ಮಾಡಿದ್ರೆ, ನೀವು ನಾವು ಮಾಡಿದ್ರೆ ನೀವು ಅಧಿಕಾರದ ಇದ್ದೀರಲ್ಲ, ಮಾಡಿ ತನಿಖೆ, ಯಾರು ಬೇಡ ಅಂದ್ರೆ ಅವ್ರನ್ನ? ಇದು ನೀವು ನಾವು ಮಾಡ್ತಾ ಇದ್ದೀರಿ ಅಂತ ನೀವು ಎದುರಿಸಕ್ ನೋಡ್ತಾ ಇದ್ದೀರಾ? ನಿಮ್ಮ ತಾಕತ್ತಿದ್ರೆ ಮಾಡಿ ತನಿಖೆ, 40% ಅಂತ ಹೇಳಿದ್ರಿ, ಯಾಕೆ ಇದುವರೆಗೆ ಒಂದೂವರೆ ವರ್ಷ ಯಾಕೆ ತನಿಖೆ ಮಾಡಿಲ್ಲ? ಕಾಂಗ್ರೆಸ್ ಬಿಜೆಪಿಯವರು ಜನತಾದವರು ಏನೋ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ಕೊಡಿ, ನಿಮ್ಮ ತನಿಖೆನ ಮಾಡಿ, ಇಲ್ಲ ಸಿ ಬಿ ಐ ಕೊಡಿ, ನಿಮ್ಗೆ ಯಾವ್ದಾದ್ರು ಮುಖಾಂತರ ಮಾಡಿಸಿ. ಯಾರನ್ನ ತಡೆದಿರೋರು, ಯಾರಾದ್ರೂ ಆಗ್ಲಿ, ಇವ್ರನ್ನ ಯಾರು ತಡೆದಿರೋರು ಹೇಳಿ. ಓಕೆ ಸರ್, ಸರ್ ನಿನ್ನೆ ಅಷ್ಟೇ ಒಬ್ಬ ದಲಿತ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಸುಮಾರು 30 ಲಕ್ಷ ಕೊಡಬೇಕು ಇಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಒಂದು ಬೆದರಿಕೆ ಕೂಡ ಹಾಕಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ಹೇಳ್ತೀರಾ ಸರ್? ನೋಡಿ, ಇದು ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಬಹಳ ಮುಂದಿದ್ದಾರೆ, ಅವ್ರ ಹಿಂದೆ ರೇಸ್ ಅಲ್ಲಿದ್ದಾರೆ ಮಂತ್ರಿಗಳು, ನಾನು ಮುಂದೆ ನಾನು ಮಾಡಬೇಕು ನಾನು ಮಾಡಬೇಕು ಅಂತ. ಅದಾದ್ಮೇಲೆ ಶಾಸಕರೊಳಗೇನಾಗಿದೆ, ಸರ್ವೇ ಸಾಮಾನ್ಯವಾಗಿ ಅಭಿವೃದ್ಧಿ ಕೆಲಸ ಕೊಟ್ಟಂತ ಸಂದರ್ಭ ಏನೋ 100% ತಗೊಳ್ತಾ ಇದ್ರು, ಈಗ ಯಾವುದೇ ಅಭಿವೃದ್ಧಿ ಇಲ್ಲ ಅಥವಾ ದುಡ್ಡಿಲ್ಲ, ಆಗ ಇಂಥ ಅಧಿಕಾರಿಗಳನ್ನ ಪ್ರಾಣ ತೆಗೆದು ಹಿಂಗೆ ಆದಂತ ಅನಾಹುತಗಳು ಆಗ್ತಾ ಇರ್ತಕ್ಕಂಥದ್ದು ಇದಕ್ಕೆಲ್ಲ ನೇರವಾಗಿ ಸರ್ಕಾರನೇ ಕಾರಣ. ಸೊ ಇಷ್ಟೆಲ್ಲ ಹೊಣೆ ಹೊತ್ತು, ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ಕೊಡ್ತಾರ? ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ತೊಡಗಬೇಕು ಮೊದಲು, ಇದು ಜನಸಾಮಾನ್ಯ ಅಭಿಪ್ರಾಯ. ಈ ಸರ್ಕಾರವನ್ನೇ ಸರ್ಕಾರ ವಿಸರ್ಜನೆ ಮಾಡಿ ಮುಂದಿನ ಚುನಾವಣೆ ಜನಾದೇಶಕ್ಕೆ ಹೋಗ್ಬೇಕು. ಇವರು ಎಲ್ಲ ರೀತಿಯಲ್ಲಿ ವಿಫಲರಾಗಿದ್ದಾರೆ, ಬರೀ ವೈಯಕ್ತಿಕವಾಗಿ ತೇಜೋವಧೆಗಳನ್ನ ಮಾಡಿಕೊಂಡು ಜನಗಳ ಮನಸ್ಸನ್ನ ಬೇರೆ ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ ಹೊರತು ಇವರೇನೂ ಸಾಹಸಕ್ಕೆ ಹೋಗ್ತಾರೆ.